ಈಗಾಗಲೇ ಜಿಲ್ಲೆಯಲ್ಲಿ ಮರಳು ನಿಷೇಧದ ಕ್ರಮದಿಂದ ಅವಿಭಾಜ್ಯ ಜಿಲ್ಲೆಯ ಆರ್ಥಿಕ ಸ್ಥಿತಿ ತಳಮಟ್ಟಕ್ಕೆ ತಲುಪಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ತುಳುನಾಡ ಕಟ್ಟಡ ಹಾಗೂ ಇತರೆ ಕಾರ್ಮಿಕ ಸಂಘದ ಅಧ್ಯಕ್ಷ ಲೋಕೇಶ್ ಪೂಜಾರಿ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಉಭಯ ಜಿಲ್ಲೆಯಲ್ಲಿ ಮರಳಿನ ಸಮಸ್ಯೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮರಳು ನಿಷೇಧದ ಮಾತನ್ನು ಹಿಂಪಡೆಯುತ್ತೇವೆ ಅಂತ ಹೇಳಿದ್ದ ಜಿಲ್ಲಾಡಳಿತ ನಮ್ಮನ್ನು ವಂಚಿಸಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಕಟ್ಟಡ ಕಾರ್ಮಿಕರ ವತಿಯಿಂದ, ನಮ್ಮ ಈ ಸಂಘದ ವತಿಯಿಂದ ನಾವು ಈಗಾಗಲೇ ಒಂದು ವಾರದ ಗಡುವನ್ನು ಈ ಜಿಲ್ಲಾಡಳಿತಕ್ಕೆ ಕೊಡ್ತೇವೆ. ಆದಷ್ಟು ಬೇಗ ಇದನ್ನು ಪರಿಹರಿಸಿ, ಇಲ್ಲದಿದ್ದಲ್ಲಿ ನಾವು ಬೀದಿಗಿಳಿದು ಹೋರಾಟ ಮಾಡುವಂಥ ಸಂದರ್ಭ ಸನ್ನಿಹಿತ ಆಗ್ತಾ ಇದೆ. ದಯಮಾಡಿ ನಿಮಗೆ ನಾವು ಈ ಮೂಲಕ ಮನವಿ ಮಾಡ್ತೇವೆ, ಆದಷ್ಟು ಬೇಗ ನಮಗೆ ಈ ಮರಳನ್ನು ಒದಗಿಸುವಂಥ ಒಂದು ಸೂಕ್ತವಾದಂಥ, ಹಲವಾರು ಬಾರಿ ನೀವು ಬೇರೆ ಬೇರೆ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದ್ದೀರಿ, ಆದರೆ ಎಲ್ಲ ವಿಫಲವಾಗಿದೆ. ಈ ಮರಳು ಮಾಫಿಯ ಆಗ್ತಾ ಇದೆ, ಮರಳು ಬೆಂಗಳೂರಿಗೆ ಹೋಗ್ತಾ ಇದೆ, ಮೈಸೂರಿಗೆ ಹೋಗ್ತಾ ಇದೆ ಎನ್ನುವಂಥದ್ದನ್ನು ಹೇಳಿ ನೆಪವೊಡ್ಡಿ ಮೀನು ಮೊಟ್ಟೆ ಇಡುತ್ತೆ ಅನ್ನುವಂಥ